हाय फ्रेंड्स, वेलकम टू माय चैनल। फोर्ब्स मैगज़ीन प्रति वर्ष प्रपंचदल्लिरुव श्रीमंतर पट्टियन्न बिडुगडे माडुत्ते। हागे ई वर्षद वरदियन्न कूड बिडुगडे माडिदे। ಹಾಗಾದರೆ ಈ ಲಿಸ್ಟ್ನಲ್ಲಿರುವ ಟಾಪ್ 10 ಶ್ರೀಮಂತರ ಬಗ್ಗೆ ಮತ್ತು ಅವರ ಬಿಸಿನೆಸ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ಹಾಗೂ ಈ ಲಿಸ್ಟ್ನಲ್ಲಿ ಯಾರಾದರೂ ನಮ್ಮ ಭಾರತೀಯರು ಇದ್ದಾರೆಯೇ ಎನ್ನುವುದನ್ನು ತಿಳಿಯೋಣ ಬನ್ನಿ। ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ। ಟಾಪ್ 10 ಸರ್ಜಿ ಬ್ರಿನ್। ಗೂಗಲ್ನ ಫಂಡರ್ಗಳಲ್ಲಿ ಒಬ್ಬರಾದ ಸರ್ಜಿ ಬ್ರಿನ್ ಮತ್ತು ತನ್ನ ಸ್ನೇಹಿತ ಲ್ಯಾರಿ ಪೇಜ್ ಸೇರಿ ಮೊದಲು ಸರ್ವರ್ ಕೊಂಡುಕೊಳ್ಳೋದಕ್ಕೆ, ಗ್ಯಾರೇಜನ್ನು ಬಾಡಿಗೆ ತೆಗೆದುಕೊಳ್ಳೋದಕ್ಕೆ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರಿಂದ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಗೂಗಲನ್ನು ಆರಂಭ ಮಾಡ್ತಾರೆ। ಇವರು ಕಂಪನಿ ಸ್ಟಾರ್ಟ್ ಮಾಡೋದಕ್ಕೆ ಸುಸನ್ ವಚುಸ್ಕಿ ಎನ್ನುವವರು ಗ್ಯಾರೇಜನ್ನು ಬಾಡಿಗೆ ಕೊಡ್ತಾರೆ। ಈಗ ಈ ಸುಸನ್ ವಚುಸ್ಕಿಯೇ ಯೂಟ್ಯೂಬ್ಗೆ ಸಿಇಒ ಆಗಿದ್ದಾರೆ। ಸರ್ಜಿ ಬ್ರಿನ್ 96.1 ಬಿಲಿಯನ್ ಡಾಲರ್ಗಳ ಆಸ್ತಿಯ ಮೌಲ್ಯದೊಂದಿಗೆ ಪ್ರಪಂಚದ ಶ್ರೀಮಂತರುಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ। ಟಾಪ್ 9 ಲ್ಯಾರಿ ಪೇಜ್। ನಾವೆಲ್ಲರೂ ಪ್ರತಿದಿನ ಉಪಯೋಗಿಸುವ ಗೂಗಲ್ ಕಂಪನಿಯ ಕೋಫಂಡರ್ ಇವರು। 1996ರಲ್ಲಿ ತನ್ನೊಂದಿಗೆ ಓದುತ್ತಿರುವ ಸ್ನೇಹಿತ ಸರ್ಜಿ ಬ್ರಿನ್ನೊಂದಿಗೆ ಬ್ಯಾಕ್ರಬ್ ಎನ್ನುವ ಸರ್ಚ್ ಇಂಜಿನನ್ನು ಡೆವಲಪ್ ಮಾಡ್ತಾರೆ। 1998ರಲ್ಲಿ ಅದನ್ನು ಗೂಗಲ್ ಆಗಿ ಚೇಂಜ್ ಮಾಡ್ತಾರೆ। 2019ರವರೆಗೆ ಗೂಗಲ್ ಪೇರೆಂಟ್ ಕಂಪನಿಯಾದ ಆಲ್ಫಾಬೆಟ್ಗೆ ಸಿಇಒ ಆಗಿದ್ದ ಈತ ನಂತರ ಆ ಹುದ್ದೆಯಿಂದ ಕೆಳಗಿಳಿತಾರೆ। ಈಗ ಕಿಟ್ಟಿ ಟ್ಯಾಕ್ ಮತ್ತು ಓಪನರ್ ಎನ್ನುವ ಫ್ಲೈಯಿಂಗ್ ಕಾರುಗಳನ್ನು ತಯಾರು ಮಾಡುತ್ತಿರುವ ಸ್ಟಾರ್ಟಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತಿದ್ದಾರೆ। ಪ್ರಸ್ತುತವಾಗಿ 100 ಬಿಲಿಯನ್ ಡಾಲರ್ನಿಂದ ಈ ಲಿಸ್ಟ್ನಲ್ಲಿ 9ನೇ ಸ್ಥಾನದಲ್ಲಿದ್ದಾರೆ। ಟಾಪ್ 8 ಲ್ಯಾರಿ ಎಲಿಸನ್। ಪ್ರಪಂಚದಲ್ಲಿಯೇ ಒನ್ ಆಫ್ ದ ಬೆಸ್ಟ್ ಸಾಫ್ಟ್ವೇರ್ ಕಂಪನಿಯಾದ ಒರಾಕಲ್ ಕಂಪನಿಯ ಫಂಡರ್ ಮತ್ತು ಚೇರ್ಮನ್ ಇವರು। ಆ ಕಂಪನಿಯಲ್ಲಿ 35% ಭಾಗ ಇವರದ್ದೇ। ಇಷ್ಟೇ ಅಲ್ಲ, ಇವರಿಗೆ ಟೆಸ್ಲಾ ಕಂಪನಿಯಲ್ಲೂ ಸಹ ಶೇರ್ಗಳಿವೆ। 2018ರಲ್ಲಿ ಟೆಸ್ಲಾ ಕಂಪನಿಯಲ್ಲಿ 30 ಲಕ್ಷ ಶೇರ್ಗಳು, ಅಂದರೆ 1.5% ಭಾಗವನ್ನು ಇವರೇ ಹೊಂದಿದ್ದಾರೆ। ಟೆಸ್ಲಾದಲ್ಲಿ ಎಲನ್ ಮಸ್ಕ್ ನಂತರ ಸೆಕೆಂಡ್ ಲಾರ್ಜೆಸ್ಟ್ ಇಂಡಿವಿಜುವಲ್ ಶೇರ್ ಹೋಲ್ಡರ್ ಇವರೇ। ಹೀಗೆ ಕೇವಲ ಒರಾಕಲ್ ಮಾತ್ರವಲ್ಲದೆ ಟೆಸ್ಲಾ ಶೇರ್ಗಳು ಸಹ ಏರಿಕೆಯಾಗಿದ್ದರಿಂದ ಶ್ರೀಮಂತರ ಪಟ್ಟಿಯಲ್ಲಿ ಇವರು ಹೆಚ್ಚಿನ ಸ್ಥಾನ ಪಡೆದಿದ್ದಾರೆ। ಕಾಲೇಜ್ ಡ್ರಾಪ್ಔಟ್ನಿಂದ ಬಿಲಿಯನಿಯರ್ ಆದ ಇವರ ಪ್ರಯಾಣ ತುಂಬ ಇನ್ಸ್ಪೈರ್ ಆಗಿರುತ್ತದೆ। ಪ್ರಸ್ತುತವಾಗಿ ಇವರು 103 ಬಿಲಿಯನ್ ಡಾಲರ್ಗಳೊಂದಿಗೆ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದ್ದಾರೆ। ಟಾಪ್ 7 ಮುಖೇಶ್ ಅಂಬಾನಿ। ಇವರ ಬಗ್ಗೆ ಪರಿಚಯ ಬೇಕಾಗಿಲ್ಲ, ಏಕೆಂದರೆ ನಮ್ಮ ದೇಶದ ಶ್ರೀಮಂತರಲ್ಲಿ ಇವರು ಅಗ್ರಸ್ಥಾನದಲ್ಲಿ ಇರ್ತಾರೆ। ಪೆಟ್ರೋಕೆಮಿಕಲ್ಸ್, ಆಯಿಲ್ ಮತ್ತು ಗ್ಯಾಸ್, ಟೆಲಿಕಾಂ, ಎಂಟರ್ಟೈನ್ಮೆಂಟ್, ಹೀಗೆ ಸಾಕಷ್ಟು ರಂಗಗಳಲ್ಲಿ ಮಾರ್ಕೆಟ್ ಲೀಡರ್ ಆಗಿರುವ ರಿಲಯನ್ಸ್ ಗ್ರೂಪ್ನ ಚೇರ್ಮನ್ ಇವರು। 2016ರಲ್ಲಿ ಜಿಯೋ ಲಾಂಚ್ ಮಾಡಿದ್ದರಿಂದ ಕಂಪನಿ ಬೆಳವಣಿಗೆಗೆ ತುಂಬ ಸಹಾಯ ಆಯಿತು। ಗೂಗಲ್, ಫೇಸ್ಬುಕ್ ಅಂಥ ಅಂತಾರಾಷ್ಟ್ರೀಯ ಕಂಪನಿಗಳು ಸಹ ಇದರಲ್ಲಿ ಬಂಡವಾಳ ಹೂಡಿವೆ। ಇವರ ತಂದೆ ಧೀರುಭಾಯಿ ಅಂಬಾನಿ ತೀರಿ ಹೋದ ನಂತರ ಅವರ ಆಸ್ತಿಯನ್ನು ತನ್ನ ಮಕ್ಕಳಾದ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿಗೆ ಸಮನಾಗಿ ಹಂಚಲಾಯಿತು। ಹಾಗೆ ಬಂದ ಆಸ್ತಿಯನ್ನು ಬೆಳೆಸೋದ್ರಲ್ಲಿ ಮುಖೇಶ್ ಅಂಬಾನಿ ಸಕ್ಸಸ್ ಆದರೆ ಅನಿಲ್ ಅಂಬಾನಿ ಮಾತ್ರ ತಪ್ಪು ನಿರ್ಧಾರಗಳಿಂದ ಫೇಲ್ ಆಗ್ತಾರೆ। ಕಳೆದ 5 ವರ್ಷಗಳಿಂದ ರಿಲಯನ್ಸ್ನ ಕಂಪನಿಯ ಶೇರ್ ಹೆಚ್ಚಾಗಿದ್ದರಿಂದ ಮುಖೇಶ್ ಅಂಬಾನಿಯವರ ಆಸ್ತಿಯಲ್ಲಿಯೂ ಏರಿಕೆಯಾಗುತ್ತೆ। ಪ್ರಸ್ತುತ ಇವರ ಆಸ್ತಿಯ ಮೌಲ್ಯ 106.4 ಬಿಲಿಯನ್ ಡಾಲರ್ ಇದ್ದು ಪ್ರಪಂಚದ ಶ್ರೀಮಂತರಲ್ಲಿ 7ನೇ ಸ್ಥಾನದಲ್ಲಿ ಮತ್ತು ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ। ನಮ್ಮ ಇಂಡಿಯಾದ ಕರೆನ್ಸಿಯಲ್ಲಿ ಇವರ ಆಸ್ತಿಯ ಮೌಲ್ಯ ಸುಮಾರು 8,10,000 ಕೋಟಿ ರೂಪಾಯಿಗಳು. ಟಾಪ್ 6 ವಾರನ್ ಬಫೆಟ್। ಇವರನ್ನು ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಆಫ್ ಆಲ್ ಟೈಮ್ ಆಗಿ ಕರೀತಾರೆ। ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡುವುದರೊಂದಿಗೆ ತಮ್ಮ ಸಂಪತ್ತನ್ನು ಬೆಳೆಸಿಕೊಂಡಿದ್ದಾರೆ। ಇವರು ತಮ್ಮ 11ನೇ ವರ್ಷದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಸ್ಟಾಕ್ಗಳನ್ನು ಕೊಂಡುಕೊಳ್ತಾರೆ। 91ನೇ ವಯಸ್ಸಿನಲ್ಲಿರುವ ಇವರು ಈವಾಗಲೂ ಬರ್ತ್ಶೈರ್ ಹಾತ್ವೇ ಕಂಪನಿಗೆ ಸಿಇಒ ಆಗಿದ್ದಾರೆ। ಈ ಬರ್ತ್ಶೈರ್ ಕಂಪನಿಯ ಕೆಳಗೆ ಸುಮಾರು 60 ರೀತಿಯ ಕಂಪನಿಗಳು ವಿಲೀನವಾಗಿವೆ। ಈವಾಗಲೂ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬೆಲೆ ಇರುವ ಶೇರ್ ಆಗಿ ಬರ್ತ್ಶೈರ್ ಹಾತ್ವೇ ಕಂಪನಿಗೆ ಹೆಸರಿದೆ। ಈ ಕಂಪನಿಯಲ್ಲಿ ನಾವು ಕೇವಲ 1 ಶೇರನ್ನು ಕೊಂಡುಕೊಳ್ಳಬೇಕೆಂದರೆ 3,70,00,000 ಹಣ ಕೊಡಬೇಕಾಗುತ್ತದೆ। 2006ರಲ್ಲಿ ಇವರು ತಮ್ಮ ಆಸ್ತಿಯಲ್ಲಿ 99%ರಷ್ಟು ದಾನ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದಾರೆ। ಪ್ರಸ್ತುತದಲ್ಲಿ ಇವರ ಆಸ್ತಿಯ ಮೌಲ್ಯ 119.3 ಬಿಲಿಯನ್ ಡಾಲರ್ ಹೊಂದಿದ್ದು ಪ್ರಪಂಚದ ಶ್ರೀಮಂತರುಗಳ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಟಾಪ್ 5 ಗೌತಮ್ ಅದಾನಿ ಆ್ಯಂಡ್ ಫ್ಯಾಮಿಲಿ.
ಅದಾನಿ ಗ್ರೂಪ್ ಫಂಡರ್ ಮತ್ತು ಚೇರ್ಮನ್ ಇವರು. ಅದಾನಿ ಗ್ರೂಪ್ಗೆ ಸೇರಿದ ಅದಾನಿ ಪೋರ್ಟ್ಸ್, ಅದಾನಿ ವಿಲ್ಮರ್, ಅದಾನಿ ಪವರ್, ಅದಾನಿ ಗ್ರೀನ್ ಎನರ್ಜಿ, ಹೀಗೆ ಪ್ರತಿ ಕಂಪನಿ ಷೇರು ಕಳೆದ 2-3 ವರ್ಷಗಳಲ್ಲಿ ವಿಪರೀತವಾಗಿ ಬೆಳೆದಿದೆ. 2-3 ವರ್ಷಗಳ ಹಿಂದೆ $9 ಬಿಲಿಯನ್ ಇದ್ದ ಆಸ್ತಿ 2022 ವೇಳೆಗೆ $50 ಬಿಲಿಯನ್, 2022 ವೇಳೆಗೆ $178 ಬಿಲಿಯನ್ಗಳಿಗೆ ಬೆಳೆದಿದೆ. ಮುಖ್ಯವಾಗಿ ಇವರ ಸಂಪಾದನೆಯ ಬಹಳಷ್ಟು ಭಾಗ ಕರೋನಾ ಸಮಯದಲ್ಲಿಯೇ ಬೆಳೆದಿದೆ. ಏರ್ಪೋರ್ಟ್ಸ್, ರಿನ್ಯೂವೆಬಲ್ ಎನರ್ಜಿ, ಗೂಡ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್, ಕುಕ್ಕಿಂಗ್ ಆಯಿಲ್, ಮೀಡಿಯಾ, ಹೀಗೆ ಎಲ್ಲ ರಂಗಗಳಲ್ಲಿ ಅದಾನಿ ಗ್ರೂಪನ್ನು ಬಹಳ ವೇಗವಾಗಿ ವಿಸ್ತಾರ ಮಾಡುತ್ತಿದ್ದಾರೆ. ಅದಕ್ಕೆ 2020 ಪ್ರಪಂಚದ ಶ್ರೀಮಂತರುಗಳ ಪಟ್ಟಿಯಲ್ಲಿ 155ನೇ ಸ್ಥಾನದಲ್ಲಿದ್ದ ಇವರು 2022 ವೇಳೆಗೆ 5ನೇ ಸ್ಥಾನಕ್ಕೆ ಬಂದಿದ್ದಾರೆಂದರೆ ಇವರ ಆಸ್ತಿ ಯಾವ ರೀತಿಯಾಗಿ ಏರಿಕೆಯಾಗಿರಬಹುದೆಂದು ನೀವೇ ಅರ್ಥ ಮಾಡಿಕೊಳ್ಳಿ. ಪ್ರಸ್ತುತ ಇವರ ಆಸ್ತಿಯ ಮೌಲ್ಯ $107.9 ಬಿಲಿಯನ್, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ $9,70,000 ಕೋಟಿ. Top 4, ಬಿಲ್ ಗೇಟ್ಸ್. ಬಹಳ ವರ್ಷಗಳವರೆಗೆ No.1 ಶ್ರೀಮಂತ ಅಂದರೆ ಬಿಲ್ ಗೇಟ್ಸ್ ನೆನಪಿಗೆ ಬರ್ತಾಯಿದ್ರು. 16 ವರ್ಷಗಳ ಕಾಲ ಪ್ರಪಂಚದ No.1 ಸ್ಥಾನದ ಶ್ರೀಮಂತರಾಗಿದ್ದರು. ಇದಲ್ಲದೆ ಸತತ 11 ವರ್ಷಗಳ ಕಾಲ ಇವರೇ ಪ್ರಪಂಚದ No.1 ಧನಿಕರಾಗಿದ್ದರು. ಮೈಕ್ರೋಸಾಫ್ಟ್ ಕಂಪನಿಯನ್ನು ಸ್ಥಾಪಿಸಿ ಅದನ್ನು ಸಣ್ಣ ಸಣ್ಣದಾಗಿ ಬೆಳೆಸಿದ್ದರಿಂದ ಇವರ ಆಸ್ತಿಯಲ್ಲಿಯೂ ಸಹ ಬೆಳವಣಿಗೆಯಾಗುತ್ತಿತ್ತು. ಇದಲ್ಲದೆ ಈಗ ಪ್ರಸ್ತುತ ಅಮೆರಿಕದಲ್ಲಿ ಅತಿ ಹೆಚ್ಚು ಭೂ ಆಸ್ತಿಯನ್ನು ಹೊಂದಿದವರು ಬಿಲ್ ಗೇಟ್ಸ್. ಇವರಿಗೆ ಅಮೆರಿಕದಲ್ಲಿ ಸುಮಾರು 242,000 ಎಕರೆಯ ವ್ಯವಸಾಯ ಭೂಮಿ ಇದೆ. ಇವರು ಬಿಲ್ ಆ್ಯಂಡ್ ಮಿಲಿಂಡಾ ಗೇಟ್ಸ್ ಫೌಂಡೇಶನನ್ನು ಆರಂಭ ಮಾಡಿ $35 ಬಿಲಿಯನ್ ಮೈಕ್ರೋಸಾಫ್ಟ್ ಷೇರ್ಗಳನ್ನು ಈ ಫೌಂಡೇಶನ್ಗೆ ದಾನ ಮಾಡಿದ್ದಾರೆ. ಪ್ರಸ್ತುತವಾಗಿ ಇವರ ಆಸ್ತಿಯ ಮೌಲ್ಯ ಸುಮಾರು $130.9 ಬಿಲಿಯನ್. ನಮ್ಮ ಇಂಡಿಯಾದ ಕರೆನ್ಸಿಯ ಲೆಕ್ಕದಲ್ಲಿ ಸುಮಾರು $10,00,000 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. Top 3, ಬರ್ನಾರ್ಡ್ ಅರ್ನಾಲ್ಡ್ ಆ್ಯಂಡ್ ಫ್ಯಾಮಿಲಿ. LVMH, ಸಿಂಪಲ್ ಆಗಿ ಲೂಯಿ ವಿಟ್ಟನ್ ಅಂತ ಕರೆಯುವ ಕಂಪನಿಗೆ ಚೇರ್ಮನ್ ಆ್ಯಂಡ್ CEO. ಪ್ರಪಂಚದಲ್ಲೇ ಫೇಮಸ್ ಲಕ್ಸುರಿಯಸ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡುವ ಕಂಪನಿ ಇದು. ವಾಚಸ್, ಜ್ಯುವೆಲರಿ, ಲೆದರ್ ಗೂಡ್ಸ್, ಕಾಸ್ಮೆಟಿಕ್ಸ್, ಹೀಗೆ ಮುಂತಾದ ಪ್ರಾಡಕ್ಟ್ಗಳನ್ನು ತಯಾರು ಮಾಡುತ್ತೆ. ಈ LVH ಕಂಪನಿ ಕೆಳಗೆ ಸುಮಾರು 70ಕ್ಕೂ ಅಧಿಕ ಬ್ರ್ಯಾಂಡ್ಗಳಿವೆ. ನಿಜ ಹೇಳಬೇಕಂದರೆ ಪ್ರಪಂಚದ ಫ್ಯಾಷನ್ ಇಂಡಸ್ಟ್ರಿಯನ್ನು ಇದು ಆಳುತ್ತಿದೆ. ಅದಕ್ಕೆ ಬರ್ನಾರ್ಡ್ರನ್ನು ದಿ ಪೋಪ್ ಆಫ್ ಫ್ಯಾಷನ್ ಅಂತ ಕರೀತಾರೆ. ಇನ್ನು ಈ ಲೂಯಿ ವಿಟ್ಟನ್ ಕಂಪನಿಯ ವಿಶೇಷತೆ ಎಂದರೆ ತಾನು ತಯಾರಿಸಿದ ಪ್ರಾಡಕ್ಟ್ಗಳು ಮಾರಾಟವಾಗದಿದ್ದರೆ ಬೇರೆ ಕಂಪನಿಗಳಂತೆ ಕಡಿಮೆ ದರಕ್ಕೆ ಮಾರಾಟ ಮಾಡುವುದಿಲ್ಲ. ಬದಲಾಗಿ ಮಾರಾಟವಾಗದ ವಸ್ತುಗಳನ್ನು ಸುಟ್ಟು ಬಿಡ್ತಾರೆ. ಏಕೆಂದರೆ ಕಡಿಮೆ ದರಕ್ಕೆ ಮಾರಾಟ ಮಾಡಿದರೆ ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆಯಾಗುತ್ತದೆ ಎಂದು. ಇಂಥ ಕಂಪನಿಯ ಓನರಾದ ಬರ್ನಾರ್ಡ್ ಅರ್ನಾಲ್ಡ್ರವರ ಒಟ್ಟು ಆಸ್ತಿಯ ಮೌಲ್ಯ $157.1 ಬಿಲಿಯನ್, ಅಂದರೆ ನಮ್ಮ ಭಾರತದ ಕರೆನ್ಸಿಯಲ್ಲಿ ಸುಮಾರು $12,00,000 ಕೋಟಿ. ಇಲ್ಲಿ ಇನ್ನೊಂದು ವಿಶೇಷವಾದ ಮಾಹಿತಿ ಎಂದರೆ ಫ್ರಾನ್ಸ್ ದೇಶದ ಒಟ್ಟು ಆರ್ಥಿಕತೆಯಲ್ಲಿ ಇವರ ಆಸ್ತಿಯೇ %3 ಭಾಗ ಇದೆ. Top 2, ಜೆಫ್ ಬೆಜೋಸ್. ಆನ್ಲೈನ್ ಶಾಪಿಂಗ್ಗಾಗಿ ನಾವೆಲ್ಲರೂ ಉಪಯೋಗಿಸುವ ಅಮೆಜಾನ್ನ ಸ್ಥಾಪಕ ಮತ್ತು ಚೇರ್ಮನ್ ಇವರು. 1994 ಒಂದು ಚಿಕ್ಕ ಗ್ಯಾರೇಜ್ನಲ್ಲಿ ಆರಂಭವಾದ ಈ ಕಂಪನಿ ಇವರನ್ನು ಈಗ ಪ್ರಪಂಚದ ಶ್ರೀಮಂತರುಗಳ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ನಿಲ್ಲಿಸಿದೆ. ನಮ್ಮ ಮೇಲೆ ಮತ್ತು ನಾವು ಮಾಡುವ ಕೆಲಸದ ಮೇಲೆ ನಂಬಿಕೆ ಇಟ್ಟರೆ ನಾವು ಎಷ್ಟು ಎತ್ತರಕ್ಕೆ ಬೆಳೆಯಬಹುದು ಅಂತ ಇವರು ಪ್ರಪಂಚಕ್ಕೆ ತೋರಿಸಿದ್ದಾರೆ. ಪ್ರಾರಂಭದಲ್ಲಿ ಅಮೆಜಾನ್ನಲ್ಲಿ ಕೇವಲ ಪುಸ್ತಕಗಳನ್ನು ಮಾತ್ರ ಮಾರ್ತಾಯಿದ್ರು. ನಂತರ ಒಂದೊಂದೇ ಹೆಚ್ಚು ಮಾಡುತ್ತಾ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ವಸ್ತುಗಳು ಸಹ ಇದರಲ್ಲಿ ಸಿಗುತ್ತವೆ. ಮುಖ್ಯವಾಗಿ ಕರೋನಾದ ಸಂಕಷ್ಟ ಸ್ಥಿತಿಯಲ್ಲಿ ಎಲ್ಲ ಜನರು ಆನ್ಲೈನ್ ಶಾಪಿಂಗ್ ಮಾಡಿದ್ದರಿಂದ ಜೆಫ್ ಬೆಜೋಸ್ ಆಸ್ತಿ ಅತಿ ಹೆಚ್ಚಾಯಿತು. ಕಳೆದ ವರ್ಷ 1ನೇ ಸ್ಥಾನದಲ್ಲಿದ್ದ ಬೆಜೋಸ್ ಈಗ $168.1 ಬಿಲಿಯನ್ನಿಂದ 2ನೇ ಸ್ಥಾನದಲ್ಲಿದ್ದಾರೆ. 2019 ತನ್ನ ಹೆಂಡತಿ ಮಕಾಂಜಿಗೆ ವಿಚ್ಛೇದನ ನೀಡಿ ಅಮೆಜಾನ್ನಲ್ಲಿ ತನ್ನ ಭಾಗದಲ್ಲಿ 1/4, ಅಂದರೆ ಸುಮಾರು $38 ಬಿಲಿಯನ್ ವಿಚ್ಛೇದನ ಜೀವನಾಂಶ ನೀಡಿಯೂ ಸಹ 2ನೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಮಕಾಂಜಿ ಮಾತ್ರ ಈ ಹಣದಿಂದ ರಿಚೆಸ್ಟ್ ಪರ್ಸನ್ಸ್ ಲಿಸ್ಟ್ನಲ್ಲಿ 30ನೇ ಸ್ಥಾನದಲ್ಲಿದ್ದಾರೆ. Top 1, ಎಲನ್ ಮಸ್ಕ್. ಕಳೆದ ವರ್ಷ 2ನೇ ಸ್ಥಾನದಲ್ಲಿದ್ದ ಇವರು ಈ ವರ್ಷ 1ನೇ ಸ್ಥಾನದಲ್ಲಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿ ಸಣ್ಣ ವಯಸ್ಸಿನಲ್ಲೇ ಕೆನಡಾಗೆ ವಲಸೆ ಹೋಗಿ ನಂತರ ಅಮೆರಿಕದಲ್ಲಿ ಬಂದು ಸೆಟಲ್ ಆಗ್ತಾರೆ.
ಟೆಸ್ಲಾನಿಂದ ಎಲೆಕ್ಟ್ರಿಕ್ ಕಾರ್ಗಳನ್ನು, ಸ್ಪೇಸ್ ಎಕ್ಸ್ನಿಂದ ರಾಕೆಟ್ ಮತ್ತು ಸ್ಪೇಸ್ ಟ್ರಾವೆಲ್ಗಳಲ್ಲಿ ಅತ್ಯಂತ ಮಹತ್ವದ ಬದಲಾವಣೆ ತರುತ್ತಿದ್ದಾರೆ. ಇವಷ್ಟೇ ಅಲ್ಲದೆ ಅನೇಕ ಕಂಪನಿಗಳನ್ನು ಸಹ ಇವರು ರನ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಎಲನ್ ಮಸ್ಕ್ ಪ್ರಮುಖ ಸೋಷಿಯಲ್ ಮೀಡಿಯಾ ಕಂಪನಿಯಾದ ಟ್ವಿಟ್ಟರನ್ನು ಸಹ ಸುಮಾರು 44 ಬಿಲಿಯನ್ ಡಾಲರ್ಗೆ ಖರೀದಿಸಿದರು. ಎಲೆಕ್ಟ್ರಿಕ್ ಕಾರ್ನ ಡಿಮ್ಯಾಂಡ್ನಿಂದ ಟೆಸ್ಲಾ ಶೇರ್ ಹೆಚ್ಚಾಗಿದ್ದರಿಂದ ಟೆಸ್ಲಾ 800 ಬಿಲಿಯನ್ ಡಾಲರ್ನ ಮಾರ್ಕೆಟ್ನ ಬಂಡವಾಳದಿಂದ ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯಾದ ಕಾರಾಗಿ ಅವತರಿಸಿದೆ. ಇದರಿಂದ ಎಲನ್ ಮಸ್ಕ್ ಆಸ್ತಿ ಈ ರೀತಿಯಾಗಿ ಹೆಚ್ಚಾಗಿ ಹೋಯಿತು. ಈಗ ಸುಮಾರು 238.1 ಬಿಲಿಯನ್ ಡಾಲರ್ ಆಸ್ತಿಯ ಮೌಲ್ಯದಿಂದ ಎಲನ್ ಮಾಸ್ಕ್ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅಂದರೆ ನಮ್ಮ ಇಂಡಿಯಾದ ಕರೆನ್ಸಿಯ ಲೆಕ್ಕದಲ್ಲಿ ಸುಮಾರು 18 ಲಕ್ಷ ಕೋಟಿ ರೂಪಾಯಿಗಳು. ಪ್ರಸ್ತುತವಾಗಿ ಇವರು ಟಾಪ್ 10 ರಿಚೆಸ್ಟ್ ಪೀಪಲ್ಸ್ ಲಿಸ್ಟ್ನಲ್ಲೇ ಇದ್ದಾರೆ. ಟಾಪ್ 100ನಲ್ಲಿ ನಮ್ಮ ಭಾರತದವರ ಸಂಖ್ಯೆ ನೋಡಿದಾಗ ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿಗಳ ಜೊತೆಗೆ ಶಿವನಾಡರ್, ಸೈರಸ್ ಪೂನವಾಲಾ, ರಾಧಾಕೃಷ್ಣನ್ ದಮಣೆ, ಸಾವಿತ್ರಿ ಜಿಂದಾಲ್, ಲಕ್ಷ್ಮೀ ಮಿತ್ತಲ್ರವರು ಸೇರಿ 7 ವ್ಯಕ್ತಿಗಳಿದ್ದಾರೆ. ಕೊನೆಯದಾಗಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಶ್ರೀಮಂತರು ಯಾರೆಂದು ಮತ್ತು ಈ ಮಾಹಿತಿಯಲ್ಲಿ ಏನಾದರೂ ದೋಷವಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.